ನೆಚ್ಚಿನ ಗೀತ ಬನ್ನಿ ಫ್ರೆಂಡ್ ಇವತ್ತು ಮಳೆನಾಡಿನ ಸ್ಪೆಷಲ್ ಹೀರೆಕೈ ಬೊಂಡ ನೋಡೋಣ ಯಾತರ ಅಂತ ಬನ್ನಿ ಫ್ರೆಂಡ್ ಸ್ಪೆಷಲ್ ಆಗಿ ಇರುತ್ತೆ ಬನ್ನಿ ಫ್ರೆಂಡ್ ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ಸ್ ಹೀರೆಕೈ ಬೇಕು ಒಂದ್ ತಗೊಂಡಿದ್ದೀನಿ ಒಂದೇ ಸಾಕು ಹೀರೆಕೈ ಮೂರು ಜನಕ್ಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅರ್ಧ ಸ್ಪೂನ್ ಅಷ್ಟೇ ತಗೊಳ್ಳಿದ್ದೀನಿ ಇದರಲ್ಲಿ ಅರ್ಧ ಸ್ಪೂನ್ ಅಷ್ಟೇ ತಗೊಳ್ಳಿದ್ದೀನಿ ಫ್ರೆಂಡ್ ನೆಕ್ಸ್ಟ್ ಕಾರದ ಪುಡಿ ಕಾರದ ಪುಡಿ ಅದು ಅರ್ಧ ಸ್ಪೂನ್ ಅಷ್ಟೇ ತಗೊಳ್ಳಿದ್ದೀನಿ ನೆಕ್ಸ್ಟ್ ಟೊಮೆಟೋ ಸಾಸ್ ಇದು ಒಂದು ಅರ್ಧ ಸ್ಪೂನ್ ಅಷ್ಟೇ ಇದೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಇದು ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಅಷ್ಟೇ ಇದೆ ಇದು ಕಡಲೆ ಹಿಟ್ಟು 4 ಸ್ಪೂನ್ ತಗೊಳ್ಳಿದ್ದೀನಿ 4 ಸ್ಪೂನ್ ಕಡಲೆ ಹಿಟ್ಟು ತಗೊಳ್ಳಿದ್ರೆ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಅಷ್ಟೇ ತಗೋಬೇಕು ಮತ್ತೆ ಹಸಿ ಮೆಣಸಿನಕಾಯಿ 2 ಬೇಕಾಗುತ್ತೆ ಇದು ಹಸಿ ಮೆಣಸಿನಕಾಯಿ ತಗೊಳ್ಳಿದ್ದು ಅಂದ್ರೆ ಜಬ್ಬಿಟ್ಟಿ ನಾವು ಹಾಕಬೇಕು ಪೇಸ್ಟ್ ಮಾಡ್ಕೋಬೇಡಿ ಯಾದೇ ಕಾರಣಕ್ಕೂ ಜಬ್ಬನ್ನ ಬನ್ನಿ ಫ್ರೆಂಡ್ ಜಬ್ಬಿ ನಾನು ತೋರಿಸ್ತೀನಿ ಆ ತರ ಹೀರೆಕಾಯಿ ಈ ತರ ಕಟ್ ಮಾಡಿದ್ದೀನಿ ಒಂದು ಹೀರೆಕಾಯಿ ತಗೊಳ್ಳಿದ್ದೀನಿ ಈ ತರ ಸ್ವಲ್ಪ ದಪ್ಪ ಇರಬೇಕು ಹೀರೆಕಾಯಿ ಕಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ ಇವಾಗ ಮಾಡೋದು ಮೆಥಡ್ ನೋಡ್ಕೊಳ್ಳೋಣ ಮತ್ತೆ ಆಯಿಲ್ ಬೇಕು ಎಣ್ಣೆ ನೀವು ಯಾವ ತರ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ದಿನನಿತ್ಯ ಯಾವ ತರ ಯೂಸ್ ಮಾಡ್ತೀರಾ ಆ ತರ ಎಣ್ಣೆ ಅಕ್ಕಿ ಇಡಬೇಕು ಅರ್ಧ ಸ್ಪೂನ್ ಅಷ್ಟೇ ಅಕ್ಕಿ ಇಟ್ ತಗೊಳ್ಳಿದ್ದೀನಿ ಮತ್ತೆ ಇದು ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿಲ್ಲ ಕಲ್ಲಲ್ಲಿ ಕುಟ್ಟಿರೋದು ಹಸಿ ಮೆಣಸಿನಕಾಯಿ ಇದು ಎರಡು ಇದೆ ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅರ್ಧ ಸ್ಪೂನ್ ಅಷ್ಟೇ ನೆಕ್ಸ್ಟ್ ಖಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಟೊಮೆಟೊ ಸಾಸ್ ಇದು ಒಂದು 1 ಸ್ಪೂನ್ ತಗೊಳ್ಳಿದ್ದೀನಿ ನೆಕ್ಸ್ಟ್ ಕಡಲೆ ಹಿಟ್ಟು 4 ಸ್ಪೂನ್ ಇದೆ ಇದು ಕಡಲೆ ಹಿಟ್ಟು ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಏನು ಹಾಕಕ ಹೋಗಬೇಡಿ ಕಾಳ್ಮೆಣಸು ಏನು ಹಾಕಕ ಹೋಗಬೇಡಿ ದೋಸೆ ಹದದಲ್ಲಿ ಹಿಟ್ಟು ಕಲಸ್ಕೋಬೇಕು ಇದು ಕಾಣ್ತಾ ಇದೆಲ್ಲ ಫ್ರೆಂಡ್ ಒಂದು ತಾಟ್ ಇಟ್ಟಿದ್ದೀನಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ಆ ಪ್ಲೇಟಲ್ಲಿ ಕಲಸಿರೋದಂಥದ್ದನ್ನು ನಾ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಹಾಕಿದ್ದೀನಿ ಹೀರೆಕಾಯಿ ಕಟ್ ಮಾಡಿದ್ದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಹಿಟ್ಟಲ್ಲೇ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಆಗಬೇಕು ಇಲ್ಲಿ ನೋಡಿ ಪಾತ್ರೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಷ್ಟು ಬೇಕಂತ ಆಯ್ತಾ ಫ್ರೆಂಡ್ ಈ ಪ್ಲೇಟಲ್ಲಿ ಇವಾಗ ಟಿಶ್ಯೂ ಇದೆ ಟಿಶ್ಯೂ ಯಾಕೆ ಇಟ್ಟಿದ್ದೀನಿ ಅಂದರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅದ್ರಗೋಸ್ಕರ ನಾನು ಟಿಶ್ಯೂ ಇಟ್ಟಿದ್ದೀನಿ ಪ್ಲೇಟಲ್ಲಿ ಎಣ್ಣೆ ಬಿಸಿ ಆಗ್ತಾ ಇರಲಿ ಫ್ರೆಂಡ್ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಇಟ್ಬಿಡಿ ಟಿಶ್ಯೂ ಮೇಲೆ ಎಣ್ಣೆ ಏನಿದ್ರೂ ಹೀರ್ಕೊಳ್ಳುತ್ತೆ ಇದೇ ಥರ ಇದೆ ಹಿಟ್ಟಿಟ್ಟಿರಬಾರ್ದು ಇದೇ ಥರ ಇರಬೇಕು ದೋಸೆ ಹಿಟ್ಟಿರುತ್ತೆ ನೋಡಿ ತೆಳು ದೋಸೆ ಹಿಟ್ಟು ಮಾಡ್ತಿರಲ್ಲ ಇದೇ ಥರ ಇರಬೇಕು ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ಹಿಟ್ಟನ್ನು ಇದೇ ಥರ ಇರಬೇಕು ಗೊತ್ತಾಗ್ತಿದೆಯಲ್ಲ ನಿಮಗೆ ಪ್ರಮಾಣ ಇಲ್ಲಿ ನೋಡಿ ಹೆಂಗಿದೆ ನೋಡಿ ಒಂಥರ ಕ್ರೀಮ್ ಥರ ಬೀಳ್ತಾ ಇರಬೇಕು ನೋಡಿ ಈ ಥರ ಇರಬೇಕು ತುಂಬ ದಪ್ಪ ಮಾಡ್ಕೋಬಾರ್ದು ತೆಳುವಾಗೇ ಇರಬೇಕು ಸ್ವಲ್ಪ ಹಿಟ್ಟು ಪ್ರಮಾಣ ಇದು ಮಾಡಿ ನೋಡಿ ಮಳೆನಾಡಿನ ಸ್ಪೆಷಲ್ ಮಳೆಗಾಲದಲ್ಲಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ತಿಂದರೆ ಪದೇ ಪದೇ ತಿಂತಾನೆ ಇರಬೇಕು ಅನಿಸುತ್ತೆ ಬನ್ನಿ ಫ್ರೆಂಡ್ ಇವಾಗ ಎಣ್ಣೆಯಲ್ಲಿ ಬಿಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಹೈಯಲ್ಲಿ ಇಡಕ್ಕೆ ಹೋಗಬೇಡಿ ಗ್ಯಾಸನ್ನು ಇಲ್ಲಿ ನೋಡಿ ಒಂದೊಂದೇ ಬಿಡ್ತಾ ಇದ್ದೀನಿ ಆ ಥರ ಅಂತ ಕೈಯಲ್ಲಿ ಏನು ಬಿಡೋದು ಅವಶ್ಯಕತೆ ಇರಲ್ಲ ಸ್ಪೂನಲ್ಲೇ ಬಿಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ತುಂಬ ಕಡಲೆ ಹಿಟ್ಟು ಹಾಕಕ್ಕೆ ಹೋಗಬೇಡಿ
ಗ್ಯಾಸ್ಟ್ರಿಕ್ ಕಡ್ಲೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಇದೇ ತರ ಮಾಡಬೇಕು ಮತ್ತೆ ದಪ್ಪ ಬರಬಾರದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಒಂದೇ ಸಲ ಬೇಕಾದ್ರೂ ಬಿಡಬಹುದು ನೋಡಿ ಫ್ರೆಂಡ್ಸ್ ನೋಡಿ ಯಾವ ತರ ಬಣ್ಣ ಬಂದಿದೆ ಅಂತ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಕಡಲೆ ಹಿಟ್ಟು ಕಾಣಬಾರದು ಹೀರೆಕಾಯಿನೇ ಕಾಣಬೇಕು ಇದರಲ್ಲಿ ಮೇನ್ ಕಡಲೆ ಹಿಟ್ಟು ಜಾಸ್ತಿ ಕಾಣ ಅಂದ್ರೆ ಇದು ಕಡಲೆ ಹಿಟ್ಟು ಇದೆಲ್ಲ ತುಂಬಾ ದಪ್ಪಾಗಿ ಅಚ್ಚಕ್ಕೆ ಹೋಗಬೇಡಿ ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಅದು ನೋಡಿ ಈ ತರ ಹೀರೆಕಾಯಿನು ಜೊತೆಲೇ ಕಾಣಬೇಕು ಅದು ಸ್ವಲ್ಪ ಕೆಂಪು ಬಣ್ಣ ಆಗ್ತಾ ಇದೆ ಫ್ರೆಂಡ್ ಆಗಿದೆ ನೋಡಿ ಇದು ಕುದಿತಾ ಇದೀನಿ ಈ ತರ ಮಾಡ್ತೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ತರ ನೀರ್ ನೀರಾಗಿದೆ ನಿಮ್ಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಂದ್ರೆ ಮತ್ತೆ ಸ್ವಲ್ಪ ಹಾಕೊಳ್ರಿ ಒಂದೆರಡು ಸ್ಪೂನ್ ಹಾಕೊಳ್ಳಿ ದಪ್ಪ ಬೇಕಂದ್ರೆ ಇದ್ರ ಮೇಲೇನೆ ಹಾಕ್ರಿ ಒಂದು ನೀರಾಗಿ ತೋರಿಸಿದ್ದೀನಿ ಮತ್ತೆ ಇದೇ ತರ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟ ಕಳಿಸಿದ್ದೀನಿ ಇವಾಗ ಕೈಯಲ್ಲೇ ನಾನು ಒಂದೊಂದೇ ಆಗಿ ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ಎಣ್ಣೆ ಬಿಸಿನೇ ಇದೆ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ ಇದು ನೋಡಿ ಈ ತರ ಮಿಕ್ಸ್ ಮಾಡಿಬಿಡ್ಬೇಕಾಗುತ್ತೆ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನಾನು ಇವಾಗ ಹೈ ಸ್ಲಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾಣಕ್ಕೂ ಕಾಣ್ತಿದೆಯಲ್ಲ ಫ್ರೆಂಡ್ ಕೈಯಲ್ಲಿ ಬಿಡ ತೋರಿಸ್ತಾ ಇದ್ದೀನಿ ಆ ಸ್ಪೂನಲ್ಲಿ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಲ್ಲೋ ಕಲರ್ ಬಂದಿದೆ ಇವಾಗ ರೆಡ್ ಕಲರ್ ಸ್ವಲ್ಪ ಲೈಟಾಗಿ ರೆಡ್ ಕಲರ್ ಬಂದರೆ ಆಯಿತು ಫ್ರೆಂಡ್ ಹಾಂ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಕೆಂಪು ರೋಸ್ಟ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿರೋದು ಎರಡು ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಇನ್ನೊಂದು ತೆಳು ಹಾಕಿದ್ದೀನಿ ಆ ಟೇಸ್ಟು ಬೇರೆ ಇರುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿದ್ರೆ ಈ ಟೇಸ್ಟು ಬೇರೆ ಇರುತ್ತೆ ಎಲ್ಲ ಪ್ರಮಾಣ ಒಂದೇ ಓಕೆ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ ಇದಾಗಿದೆ ನೋಡಿ ಹೀರೆಕಾಯಿ ಸ್ಪೆಷಲ್ ಬೊಂಡ ಇದಕ್ಕೆ ಕಡಲೆ ಹಿಟ್ಟು ಲೈಕ್ ಕೊಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾಳೆ ಮತ್ತೆ ಸಿಗೋಣ ಬನ್ನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ ಎಲ್ಲರಿಗೂ ನಿಮ್ಮ ನೆಚ್ಚಿನ ಗೀತ ಬಾಯ್ ಫ್ರೆಂಡ್ಸ್